ನಮಸ್ತೆ ಮೈ ಡಿಯರ್ ಹೆಲ್ತ್ ಲವರ್ಸ್. ಆಯುರ್ವೇದದ ಪ್ರಕಾರ ದಿನ ನಮ್ಮ ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತ ಶುಂಠಿ ತುಂಬಾ ಬೆಲೆ ಇರುವಂತ ಗಿಡಗಳಲ್ಲಿ ಒಂದು. ಶುಂಠಿ ಬೇರ್ನಲ್ಲಿ ಇರೋ ಜಿಂಜರಾಲ್ ಅನ್ನೋ ಒಂದು ನ್ಯಾಚುರಲ್ ಕಾಂಪೌಂಡ್ ನಿಂದ ಶುಂಠಿಗೆ ಎಷ್ಟೋ ತರದ ಅನಾರೋಗ್ಯ ಸಮಸ್ಯೆಯನ್ನು ತೀರಿಸುವಂತ ಶಕ್ತಿಯನ್ನು ಕಲಗಿರುತ್ತೆ. ಶುಂಠಿನ ಆಯುರ್ವೇದ ಯೂನಿವರ್ಸಲ್ ಮೆಡಿಸಿನ್ ಅಂತ ಹೇಳ್ತಾರೆ, ಯಾಕಂದ್ರೆ ಅಷ್ಟೊಂದು ಬೆಲೆ ಶುಂಠಿಗೆ ಮಾತ್ರನೇ. ಶುಂಠಿ ಹೇಗೆ ಉಪಯೋಗಿಸಬೇಕು, ಯಾವ ಸಮಸ್ಯೆಗೆ ಉಪಯೋಗಿಸಬೇಕು ಅನ್ನೋದನ್ನ ನೋಡೋಣ. ಆಸ್ತಮಾ ಸಮಸ್ಯೆ ಆದ್ರೆ, ನೀವು ಶೀತ ಕೆಮ್ಮು ಮತ್ತು ಜ್ವರದಿಂದ ಬಾಧೆ ಪಡ್ತಾ ಇದ್ದಂಗಾದ್ರೆ 2 ಟೀಸ್ಪೂನ್ ನ ಶುಂಠಿ ರಸದಲ್ಲಿ ಸಮಾನ ಭಾಗ ಹನಿ ಮಿಕ್ಸ್ ಮಾಡಿ ತಗೋಬೇಕು. ಆಹಾರ ಸರಿಯಾಗಿ ಜೀರ್ಣ ಆಗದಾಗ 1 ಟೀಸ್ಪೂನ್ ಶುಂಠಿ ಗುಜ್ಜಲ್ಲಿ ಲೆಮನ್ ಜ್ಯೂಸ್ ಮತ್ತು ಒಂದ್ ಸ್ವಲ್ಪ ಶುಗರ್ ವಾಟರ್ ನ ಮಿಕ್ಸ್ ಮಾಡಿ ತ್ರಿಜಟಕ ಪುಡಿ ಅಂದ್ರೆ ದಾಲ್ಚಿನ ಚಕ್ಕೆ, ಏಲಕ್ಕಿ, ಆಕುಪತ್ರಿ ಪುಡಿನ ಮಿಕ್ಸ್ ಮಾಡಿ ಕುಡಿದ್ರೆ ಆಹಾರ ಡೈಜೆಸ್ಟ್ ಆಗೋದೇ ವೇಗವಂತ ಮಾತ್ರನೇ ಅಲ್ಲದೆ ಹಸಿವನ್ನ ಜಾಸ್ತಿ ಮಾಡತ್ತೆ. ಮೂರ್ಛೆ ಸಮಸ್ಯೆ ಆದ್ರೆ, ಮೂರ್ಛೆ ಹೋದ ಸಮಯದಲ್ಲಿ ಶುಂಠಿ ರಸದ ವಾಸನೆ ಪ್ರಯೋಜನಕರವಾಗಿರುತ್ತೆ. ವಾತವ್ಯಾಧಿಗಾಗಿ ಶುಂಠಿ ಮುದ್ದೆ, ಮಾತುಲುಂಗ ಕಷಾಯವನ್ನು ಮತ್ತು ಬೆಲ್ಲವನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ತಗೊಂಡ್ರೆ ಮೊಣಕೈ, ತುಂಟಿ ಮತ್ತು ರಿಬ್ಸ್ ನಲ್ಲಿ ಇರುವಂತ ನೋವಿಗೆ ನಮಗೆ ಉಪಶಮನ ಸಿಗತ್ತೆ. ಮೊಣಕಾಲಿನ ಸಮಸ್ಯೆಗೆ ಆದ್ರೆ 1 ಲೀಟರ್ ಶುಂಠಿ ರಸನ ಗ್ರೌಂಡ್ ಆಯಿಲ್ ಅಥವಾ ಎಳ್ಳಿನೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಮತ್ತು ದ್ರವ ಆವಿರಾಗಿ ಎಣ್ಣೆ ಮಾತ್ರನೇ ಉಳಿಯುವಷ್ಟರವರೆಗೆ ಸಿಮ್ಮಲ್ಲಿಟ್ಟು ಬಾಯಿಲ್ ಮಾಡಬೇಕು. ಮೊಣಕಾಲು ಮತ್ತು ನೋವಿರುವಂತ ಜಾಗದಲ್ಲಿ ಅಪ್ಲೈ ಮಾಡಿದ್ರೆ ನೋವಿನಿಂದ ಉಪಶಮನವನ್ನು ಪಡೆಯಬಹುದು. ವೃಷಣಗಳ ನೋವಿಗಾಗಿ 1 ಟೀಸ್ಪೂನ್ ಶುಂಠಿ ರಸನ ಸಮಾನ ಪರಿಮಾಣದಲ್ಲಿ ಎಳ್ಳೆಣ್ಣೆ ಜೊತೆ ಸೇರಿಸಿ ತಗೊಂಡ್ರೆ ವೃಷಣ ನೋವಿನಿಂದ ಉಪಶಮನವನ್ನು ಸಿಗುತ್ತೆ. ಜ್ವರಕ್ಕಾಗಿ ಶುಂಠಿ, ಕಲ್ಲುಪ್ಪು ಮತ್ತು ತ್ರಿಕಟ ಚೆನ್ನ, ಫೆನ್ನೆಲ್, ಚಿಪ್ಪಿಯ ಮತ್ತು ಪೆಪ್ಪರ್ನ ಪೇಸ್ಟ್ ಮಾಡಿಕೊಂಡು ತ್ರೋಟಿನ ಒಳಗಭಾಗ ಹಚ್ಚಿದ್ರೆ ಸ್ವಲ್ಪ ನುಂಗಿ ಮತ್ತೆ ಉಗಿಬೇಕು. ಇದನ್ನು ಸುಮಾರು ಸತಿ ರಿಪೀಟ್ ಮಾಡಿ. ಚೆಸ್ಟ್ನಲ್ಲಿ ಅಸೌಕರ್ಯವನ್ನು ಕಮ್ಮಿ ಮಾಡೋಕೆ 1 ಟೀಸ್ಪೂನ್ ಶುಂಠಿ ರಸನ ಸಮಾನ ಭಾಗದಲ್ಲಿ ಹನಿ ಜೊತೆ ಸೇರಿಸಿ ತಗೊಂಡ್ರೆ ಚೆಸ್ಟ್ನಲ್ಲಿ ಅಸೌಕರ್ಯ, ಟೈರ್ಡ್ನೆಸ್, ಕೆಮ್ಮು, ಶ್ವಾಸ ಸರಿ ಆಡದೇ ಇರೋದು, ಈ ತರದ ಕೆಲ ಉಪಶಮನ ಸಿಗುತ್ತೆ. ತುರಿಸೋದು ಕಮ್ಮಿ ಆಗೋಕೆ 1 ಟೀಸ್ಪೂನ್ ಶುಂಠಿ ರಸದಲ್ಲಿ ಹಳೆ ಶುಂಠಿ ಸಮಾನ ಭಾಗದಲ್ಲಿ ಸೇರಿಸಿ ದಿನಕ್ಕೆ 2 ಸರ್ತಿ ತಗೋಬೇಕು. ಕಿವಿ ನೋವಿಗಾಗಿ ಸ್ವಲ್ಪ ಶುಂಠಿ ರಸವನ್ನು ಬಿಸಿ ಮಾಡಿ ಎಳ್ಳೆಣ್ಣೆ, ಹನಿ ಮತ್ತು ಸಿಂಧವ ದಳವನ್ನು ಸೇರಿಸಿ 2-4 ಡ್ರಾಪ್ಸ್ 2 ಕಿವಿಯಲ್ಲಿಯೂ ದಿನಕ್ಕೆ 3-4 ಸರ್ತಿ ನೋವು ಕಮ್ಮಿ ಆಗುವವರೆಗೆ ಹಾಕಬೇಕು. ವಾಂತಿಯ ಸಮಸ್ಯೆ ಇದ್ರೆ 2 ಸ್ಪೂನ್ ಶುಂಠಿ ರಸಕ್ಕೆ 2 ಸ್ಪೂನ್ ಆನಿಯನ್ ಜ್ಯೂಸ್ ಅನ್ನ ಮಿಕ್ಸ್ ಮಾಡಿ ಕುಡಿದ್ರೆ ವಾಂತಿ ಕಮ್ಮಿ ಆಗತ್ತೆ. ಜೀರ್ಣಕ್ರಿಯೆ ನೆಮ್ಮದಿಯಾಗಿದ್ರೆ ನೀವು ಫ್ರೆಶ್ ಆದ ಜಿಂಜರ್ ಜ್ಯೂಸ್ ಅನ್ನ ಸಮಾನ ಭಾಗದಲ್ಲಿ ಲೆಮನ್ ಜ್ಯೂಸ್ ಅಥವಾ ವೆನಿಗರ್ 1 ಟೀಸ್ಪೂನ್ಗೆ ಮಿಕ್ಸ್ ಮಾಡಿಕೊಂಡು ತಗೋಬೇಕು. ಯಾವ ಆರೋಗ್ಯ ಸಮಸ್ಯೆಕ್ಕಾದ್ರೂ ನಿಮ್ಮ ಆಹಾರ ವಿಧಾನಗಳನ್ನ ಬದಲಾಯಿಸ್ಕೋಬೇಕು ಅನ್ಕುವಾಗ ಮೊದಲು ವೈದ್ಯರನ್ನ ಸಂಪ್ರದಿಸಿದ ನಂತರನೇ ಯಾವ್ದಾದ್ರೂ ನಿರ್ಣಯ ತಗೊಳ್ಳೋದು ಒಳ್ಳೇದು. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರ ಯಾವುದೇ ವೈದ್ಯ ಚಿಕಿತ್ಸೆಗೂ ಪ್ರತ್ಯಾಮ್ನಾಯ ಅಲ್ಲ. ಆಮೇಲೆ ನಿಮ್ಮ ಆರೋಗ್ಯ ಪರಿಸ್ಥಿತಿಯ ಪ್ರಕಾರ ವೈದ್ಯರ ಹತ್ರ ಮಾತಾಡಿ ಈ ಸಲಹೆಯನ್ನು ಪಾಟಿಸಬೇಕು ಅನ್ನೋದು ಮರಿಬಾರದು.